ನಮಸ್ಕಾರ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಬಳಕೆ ಮಾಡುವಂಥ ಔಷಧಗಳ ಎಫೆಕ್ಟ್ಸ್ ಮತ್ತು ಸೈಡ್ ಎಫೆಕ್ಟ್ಸ್ ಬಗ್ಗೆ ಒಂದೊಂದು ಸಂಶೋಧನೆ ಒಂದೊಂದು ರೀತಿ ಹೇಳುತ್ತೆ ಅಥವಾ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅಂತ ಕೂಡ ಹೇಳ್ಬೋದು ಇನ್ನು ನಾವು ನಮ್ಮ ಎಲ್ಲರ ಮನೆಗಳಲ್ಲಿ ತುಂಬ ಸುಲಭವಾಗಿ ಸಿಗುವಂಥ ಮೂರು ಔಷಧ ಅಥವಾ ಆಹಾರ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ಅವುಗಳನ್ನು ಸರಿಯಾಗಿ ಬಳಕೆ ಮಾಡಿದರೆ ಕೊಲೆಸ್ಟ್ರಾಲ್ ಕಡಿಮೆ ಲೆವೆಲನ್ನು ಕಡಿಮೆ ಮಾಡಿಕೊಳ್ಬೋದು ಮತ್ತು ವಿಡಿಯೋದ ಕೊನೆಯಲ್ಲಿ ನಾವು ನೀವು ಸೇರಿ ಒಂದು ವಿಶೇಷವಾದ ಒಂದ್ ಸಣ್ಣ ಸಂಶೋಧನೆಯನ್ನ ಮಾಡೋಣ ನಿಮ್ಮ ಸಹಾಯ ಇದ್ರೆ ಇದು ಖಂಡಿತ ಸಾಧ್ಯ ಆಗತ್ತೆ ನೂರರಲ್ಲಿ ತೊಂಬತ್ತೊಂಬತ್ತು ವೈದ್ಯರು ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ ಹಾಗಾಗಿ ಕೊಲೆಸ್ಟ್ರಾಲ್ಗೆ ತೆಗೆದುಕೊಳ್ಳಬೇಕಾದ ಔಷಧಗಳನ್ನು ತೆಗೆದುಕೊಳ್ಳೇಬೇಕು ಇಲ್ಲದೆ ಹೋದರೆ ಮುಂದೊಂದು ದಿನ ಅದು ನಿಮಗೆ ಸ್ಟ್ರೋಕ್ ಆಗಲಿಕ್ಕೋ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೋ ಕಾರಣ ಆಗುತ್ತೆ ಯಾಕೆ ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುತ್ತೆ ಅಂತ ಹೇಳ್ತಾರೆ ನೂರಲ್ಲಿ ಒಬ್ಬರು ಹೇಳ್ತಾರೆ ಏನಂದರೆ ಆ ಮೆಡಿಸಿನ್ಸ್ ತಗೋದ್ರೆ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿರೋದಕ್ಕೂ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಆ ಕೊಲೆಸ್ಟ್ರಾಲ್ ಅಥವಾ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಆದರೆ ನಾವು ಇವರು ಸರಿ ಅಥವಾ ಅವರು ಸರಿಯೋ ಅವ್ರ ತಪ್ಪು ಇವ್ರ ತಪ್ಪು ಅಂತ ಬಗ್ಗೆ ಯೋಚನೆ ಮಾಡೋದು ಬೇಡ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದು ಇಲ್ದು ಇರುವಂಥ ಬದಲಿಗೆ ಸೈಡ್ ಅಡ್ವಾಂಟೇಜಸ್ ಇರುವಂಥ ಅಂದರೆ ಅಡ್ಡ ಕೆಟ್ಟ ಪರಿಣಾಮಗಳ ಬದಲಿಗೆ ಅಡ್ಡ ಪ್ರಯೋಜನಗಳನ್ನು ಕೊಡಬೋದಾದಂಥ ವಿಶೇಷ ಈ ಮೂರು ಔಷಧಗಳ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಒಂದು ವಿಷಯ ನೆನಪಿಟ್ಕೊಳ್ಬೇಕು ನಿಮಗೆ ಆಲ್ರೆಡಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿ ನೀವು ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅಥವಾ ನಿಮಗೆ ಮೆಡಿಸಿನ್ಸ್ ತೊಗೊಳ್ಬೇಕು ಕೊಲೆಸ್ಟ್ರಾಲ್ ಹೆಚ್ಚಾಗ್ಬಿಟ್ಟಿದೆ ಮೆಡಿಸಿನ್ಸ್ ತೊಗೊಳ್ಬೇಕು ಅಂತ ಡಾಕ್ಟ್ರ್ ಹೇಳಿದರೆ ನೀವು ದಯವಿಟ್ಟು ಅದನ್ನು ಬಿಟ್ಟು ನಾನು ಹೇಳಿರುವಂಥ ಐಟಮ್ಗಳನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಬೇಡಿ ಯಾಕೆಂದರೆ ಕಿ ಈಗ ನಾವು ಯೂಟ್ಯೂಬಲ್ಲೋ ಆರ್ಟಿಕಲ್ಸಲ್ಲಿ ಹೇಳಿದ್ದನ್ನು ನೋಡಿಕೊಂಡು ಅದನ್ನು ನೇರವಾಗಿ ನಿಮ್ಮ ಆರೋಗ್ಯಕ್ಕೆ ಅದನ್ನು ತೆಗೆದುಕೊಳ್ಳೋದಲ್ಲ ನಿಮಗೆ ಆ ಇನ್ಫಾರ್ಮೇಷನ್ ನೀವು ತಗೋ ತಿಳಿದುಕೊಂಡಿರಬೇಕು ಇಂಥ ಸಂದರ್ಭದಲ್ಲಿ ನೀವು ವೈದ್ಯರ ಹತ್ತಿರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಆ ಮೆಡಿಸಿನ್ ಬಿಟ್ಟು ಇದನ್ನು ಮಾಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆ ಅಂದರೆ ರೀಸೆಂಟ್ಲಿ ಒಂದು ಉದಾಹರಣೆ ಹೇಳಬೇಕಂತಂದರೆ ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದಿದ್ದರು ಅವರಿಗೆ ಮುನ್ನೂರು ನಾಲ್ಕುನೂರ ಮೇಲೆ ಬ್ಲಡ್ ಶುಗರ್ ಲೆವೆಲ್ ಇರ್ತಿತ್ತು ಅವರು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದ್ದಾರೆ ಅಲ್ಲಿ ಅವರು ಹೇಳಿದ್ದಾರೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ನೀವು ಆರೋಗ್ಯವಾಗಿದ್ದೀರಿ ಅಂತ ಹೇಳ ಅನಿಸ್ತತ್ತೆ ಅಂತ ಆದರೆ ನೀವು ಯಾಕೆ ಯೋಚನೆ ಮಾಡಬೇಕು ನೀವು ಶುಗರ್ ಲೆವೆಲ್ ಎಷ್ಟಾದರೂ ಇರಲಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಆದರೆ ಆಯುರ್ವೇದ ಕೂಡ ಹೇಳುತ್ತೆ ಗೂಢಲಿಂಗ ವ್ಯಾಧಿ ಅಂತ ಅಂದರೆ ಕೆಲವೊಂದು ವ್ಯಾಧಿಗಳಿಗೆ ಆ ಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಆದರೆ ಮುಂದೊಂದು ದಿನ ಸಮಸ್ಯೆಯನ್ನು ಉಂಟು ಮಾಡ್ತವೆ ಅಂತ ಉದಾಹರಣೆಗೆ ಅದೇ ಆ ವ್ಯಕ್ತಿಗೆ ಶುಗರ್ ಲೆವೆಲ್ ಅಷ್ಟು ಹೆಚ್ಚಿದೆಯಲ್ಲ ಅದು ಆ ಹೆಚ್ಚಿದ್ದಿದ್ದು ಅವನಿಗೆ ಯಾವ ಸಿಂಟಮ್ಸನ್ನು ಕೊಡದೇ ಇರ್ಬೋದು ಕಾಣಿಸ್ಕೊಳ್ಳದೇ ಇರ್ಬೋದು ಆದರೆ ಮುಂದೊಂದು ದಿನ ಕಿಡ್ನಿ ಹಾಳಾಗಿ ಅದು ಆ ಕಿಡ್ನಿ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಹಾಳಾದ ಮೇಲೆ ಕಾಣಿಸ್ಕೊಂಡು ಮತ್ತೆ ತುಂಬ ಪಡುವಂಥ ಪರಿಸ್ಥಿತಿ ಬರಬಹುದು ಹಾಗಾಗಿ ನಾವು ಯಾವುದೋ ಒಂದು ವಿಡಿಯೋ ನೋಡಿದ್ವಿ ಈಗ ನಾನು ಏನು ಮಾಡ್ತಿದ್ನೋ ಅದೆಲ್ಲ ಬಿಸಾಕಿ ನಾನು ಈ ವಿಡಿಯೋದಲ್ಲಿ ಏನು ಹೇಳಿದ್ನೋ ಅದನ್ನು ಫಾಲೋ ಮಾಡ್ತೇನೆ ಹಾಗೆ ಮಾಡಬಾರ್ದು ಪ್ರತಿಯೊಂದು ಪ್ರತಿ ಬಾರಿಯೂ ಒಂದು ಸಾರಿ ನಿಮ್ಮ ವೈದ್ಯರ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ತೆಗೆ ತೆಗೆದುಕೊಳ್ಳಬೇಕು ಆದರೆ ಯಾರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಬಾರ್ದು ಅಂತಿದೆ ಅಥವಾ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ ಮುಂದೊಂದು ದಿನ ನೋಡ್ಕೊಂಡ್ರಾಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದೀರೋ ಅಂಥವರು ಖಂಡಿತ ಇದನ್ನು ಮಾಡಿ ನೋಡಬೇಕು ನಾನು ಮೂರು ಮನೆಮದ್ದುಗಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅದರಲ್ಲಿ ಮೊದಲನೆಯದು ಎಳ್ಳು ಎಳ್ಳು ಅಂದರೆ ಕರಿ ಎಳ್ಳು ಆಯುರ್ವೇದದಲ್ಲಿ ಎಳ್ಳಿಗೆ ತುಂಬ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಅದು ಅಷ್ಟು ಅದ್ಭುತವಾಗಿ ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಅಂತ ಎಳ್ಳಿಗೆ ಉಷ್ಣ ಗುಣ ಇದೆ ಎಳ್ಳಿಗೆ ಸೂಕ್ಷ್ಮ ಗುಣ ಇದೆ ಎಳ್ಳಿಗೆ ವಿಕಾಸಿ ಗುಣ ಇದೆ ವಿಷದ ಗುಣ ಇದೆ ಸೊ ಈ ಎಲ್ಲ ಗುಣಗಳು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಉಳಿದೆಲ್ಲ ಎಣ್ಣೆಗಳಿಗೆ ಕಂಪೇರ್ ಮಾಡಿದರೆ ಎಳ್ಳು ಹೃದಯ ಅಂತ ಆಯುರ್ವೇದ ಹೇಳುತ್ತೆ ಅಂದರೆ ಹಾರ್ಟಿಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹಾಗಾಗಿ ಆ ದೃಷ್ಟಿಯಲ್ಲಿಯೂ ಕೂಡ ಎಳ್ಳು ಒಳ್ಳೆಯದು ಮತ್ತು ಇತ್ತೀಚಿನ ಸಂಶೋಧನೆಗಳು ಕೂಡ ಎಳ್ಳಲ್ಲಿ ಇರುವಂಥ ಸೆಸೆಮಿನ್ ಅನ್ನುವ ಕಂಟೆಂಟ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಅಂತ ಸಂಶೋಧನೆಗಳು ಹೇಳ್ತವೆ ಹಾಗಾಗಿ ಇವೆಲ್ಲವನ್ನು ಯೋಚನೆ ಮಾಡಿದರೆ ಎಳ್ಳನ್ನು ನಾವು ಸೇವನೆ ಮಾಡಬೇಕು ದಿನಕ್ಕೊಂದು ಚಮಚದಷ್ಟು ಎಳ್ಳನ್ನು ಸೇವನೆ ಮಾಡೋ ಥರ ಎಳ್ಳುಂಡೆಯನ್ನು ಮಾಡ್ಕೊಂಡು ಸೇವನೆ ಮಾಡಬಹುದು ಅಥವಾ ಎಲ್ಲ ಎಣ್ಣೆಗಳನ್ನು ಬಿಟ್ಟು ನಿಮಗೆ ಟೇಸ್ಟಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದರೆ ಎಳ್ಳೆಣ್ಣೆಯನ್ನು ಬಳಕೆ ಮಾಡಬಹುದು ಇದರ ಬಗ್ಗೆ ಮತ್ತೆ ಮಾತಾಡೋಣ ಇನ್ನು ಎಳ್ಳೆಣ್ಣೆಯನ್ನು ನನ್ನ ಹತ್ರ ಸೇವನೆ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥವರು ಫ್ರೂಟ್ ಸಲಾಡ್ ಇದ್ದರೆ ಆ ಫ್ರೂಟ್ ಸಲಾಡ್ಗೆ ಒಂದು ಎರಡು ಚಮಚ ಎಳ್ಳನ್ನು ಹಾಕ್ಕೊಂಡು ತಿನ್ಬೋದು ಆ ಥರ ಸೇವನೆ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಇನ್ನು ಎಳ್ಳನ್ನು ತಿಂದರೆ ಬೇಗ ಪೀರಿಯಡ್ಸ್ ಆಗಿಬಿಡತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಬೇಗ ಮುಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಆ ಥರದ ಕಲ್ಪನೆ ಇದೆ ಕೇವಲ ಕಲ್ಪನೆ ಅಂತಲ್ಲ ಎಳ್ಳಿನ ಉಷ್ಣಗುಣದ ಕಾರಣದಿಂದ ಮತ್ತು ಎಳ್ಳಿಗೆ ಈ ರಕ್ತವನ್ನು ತೆಳ್ಳಗೆ ಮಾಡುವ ಗುಣವೂ ಇರುವ ಕಾರಣದಿಂದ ಎಳ್ಳು ಈ ಬ್ಲೀಡಿಂಗ್ ಎಲ್ಲ ಬೇಗ ಆಗಲಿಕ್ಕೆ ಮತ್ತು ಎಳ್ಳು ಗರ್ಭಾಶಯದ ಮೇಲೆ ಕೆಲಸ ಮಾಡೋದ್ರಿಂದ ಆ ಥರದ ಗುಣ ಇದೆ ಇಲ್ಲ ಅಂತಲ್ಲ ಆದರೆ ಎಳ್ಳನ್ನು ಚಿಕ್ಕ ಮಕ್ಕಳಿಗೆ ಕೊಡೋದರಿಂದ ಬೇಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅನ್ನೋ ತಪ್ಪು ಈ ಕೆಲವೊಬ್ಬರಿಗೆ ಎಳ್ಳನ್ನು ಹೆಚ್ಚಾಗಿ ಸೇವನೆ ಮಾಡಿದಾಗ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗಬಹುದು ಆದರೆ ಇತ್ತೀಚೆಗೆ ಯಾರನ್ನು ನೋಡಿದರೂ ಬ್ಲೀಡಿಂಗ್ ಕರೆಕ್ಟಾಗಿ ಆಗೋಲ್ಲ ಪಿ ಸಿ ಓಡಿ ಅಂತ ಸಮಸ್ಯೆ ಇದೆ ಅನ್ನುವಂಥವರೆ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಆದರೂ ಕೂಡ ಎಳ್ಳನ್ನು ಕೊಡಿ ಮತ್ತು ಎಲ್ಲರೂ ಎಳ್ಳನ್ನು ಸೇವನೆ ಮಾಡ್ಬೋದು ಎಳ್ಳಿಗೆ ಉಷ್ಣ ಗುಣ ಇದೆ ಅಂತ ಹೇಳ್ತೀರಿ ಹಾಗಾಗಿ ಅದನ್ನು ಸೇವನೆ ಮಾಡಿದ ನನಗೆ ಹೀಟ್ ಸಿಕ್ಕಾಪಟ್ಟೆ ಹೆಚ್ಚಾಗಿ ಬಿಡ್ಬೋದು ಆ ಥರ ಕಲ್ಪನೆ ಬೇಡ ಎಳ್ಳು ಅಂತಂದರೆ ಏನು ನಿಮಗೆ ಹಸಿಮೆಣಸಿನಕಾಯಿ ತಿಂದ ಹಾಗೆ ಆಗೋದಿಲ್ಲ ಅಥವಾ ಕಾಳುಮೆಣಸು ತಿಂದ ಹಾಗೆಯೂ ಆಗೋದಿಲ್ಲ ಸೊ ಎಳ್ಳನ್ನು ಸೇವನೆ ಮಾಡೋದ್ರಿಂದ ಅಷ್ಟು ದೊಡ್ಡ ಉಷ್ಣ ಆಗಿ ಕೆಟ್ಟ ಪರಿಣಾಮ ಆಗೋದಿಲ್ಲ ಹಾಗಾಗಿ ನೀವು ಆರಾಮಾಗಿ ಸೇವನೆ ಮಾಡ್ಬೋದು ಬೇಕಿದ್ದು ನಿಧಾನವಾಗಿ ಎಳ್ಳಿನ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು ಇನ್ನು ಎರಡನೆಯದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಆ ವಿಡಿಯೋ ನೋಡಿದರೆ ಈ ಬೆಳ್ಳುಳ್ಳಿಯ ಪಾರ್ಟನ್ನು ನೀವು ನೋಡಬೇಕು ಅಂತಿಲ್ಲ ಆ ವಿಡಿಯೋ ನೋಡಿಲ್ಲ ಅಂತಾದರೆ ನೀವು ತಿಳ್ಕೊಳ್ಬೇಕು ಬೆಳ್ಳುಳ್ಳಿಯಲ್ಲಿ ಎಲಿನ್ ಅಂತ ಒಂದು ಕಂ ಕಂಟೆಂಟ್ ಇದೆ ಅದನ್ನು ಜಜ್ಜಿ ನೀವು ಒಂದು ಎರಡು ನಿಮಿಷ ಮೂರು ನಿಮಿಷ ಗಾಳಿಗೆ ಬಿಟ್ಟು ಆಮೇಲೆ ಸೇವನೆ ಮಾಡಿದರೆ ಆ ಎಲಿನ್ ಎಲಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ ಎಲಿಸಿನ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಕಲೊರೈಡ್ ಲೆವೆಲನ್ನು ಕಡಿಮೆ ಮಾಡುತ್ತೆ ಅನ್ನೋದು ನೂರಕ್ಕೆ ನೂರಷ್ಟು ಪ್ರೂ ಆಗಿದೆ ಹಾಗಾಗಿ ದಿನಕ್ಕೊಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹೆಸಲುಗಳನ್ನು ಜಜ್ಜಿ ಒಂದು ಎರಡು ನಿಮಿಷ ಗಾಳಿಗೆ ಬಿಟ್ಟು ಹಾಗೆ ತೆಗೆದುಕೊಳ್ಬಹುದು ನಿಮ್ಮ ಹತ್ರ ಸಾಧ್ಯ ಆಗತ್ತೆ ಅಂದರೆ ಅದರ ಬದಲಿಗೆ ಬೆಳ್ಳುಳ್ಳಿಯನ್ನು ಜಗಿದು ಜಗಿದು ರಸ ನುಂಗಿದರೆ ಆಗ ಅದು ಇನ್ನೂ ಚೆನ್ನಾಗಿ ಕನ್ವರ್ಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳ್ಳುಳ್ಳಿಯನ್ನು ನಾವು ನಿತ್ಯ ಸೇವನೆ ಮಾಡಬೇಕು ಆದರೆ ಇಲ್ಲಿ ಎಳ್ಳಿನ ಥರ ಅಲ್ಲ ಬೆಳ್ಳುಳ್ಳಿ ನಿಜಕ್ಕೂ ಉಷ್ಣ ಹೌದು ಹಾಗಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಸೇವನೆ ಮಾಡಬಹುದು ಆದರೆ ರೃತು ಮತ್ತು ಬೇಸಿಗೆಯಲ್ಲಿ ತುಂಬ ಸೇವನೆ ಮಾಡಿದರೆ ಉಷ್ಣ ಕೆಲವೊಬ್ಬರಿಗೆ ಆಗಬಹುದು ನಿಮಗೆ ಉಷ್ಣ ಆಯಿತು ಅಂತ ಅನಿಸಿದರೆ ಆ ಬೆಳ್ಳುಳ್ಳಿಯ ಪ್ರಮಾಣವನ್ನು ಕಡಿಮೆ ಮಾಡಿ ನಾಲ್ಕು ಎಸಳು ಬೇಡ ಬೇಡ ಎರಡು ಅಥವಾ ಒಂದು ಹೆಸಳನ್ನು ಸೇವನೆ ಮಾಡಬಹುದು ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಸೇವನೆ ಮಾಡಬಹುದು ಉಷ್ಣ ಆಗಲ್ಲ ಅನ್ನುವಂಥವರು ಬೆಳ್ಳುಳ್ಳಿಗೆ ಜೊತೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡಿದರೆ ಆಗ ಇನ್ನೂ ಅದ್ಭುತವಾದ ಕೆಲಸ ಆಗುತ್ತೆ ಯಾಕೆಂದರೆ ಜೇನುತುಪ್ಪ ಕೂಡ ಶುದ್ಧವಾಗಿದ್ದರೆ ಅದು ಯಾವುದೇ ಸಕ್ಕರೆ ಪಾಕದಂಥದ್ದೆಲ್ಲ ಮಿಕ್ಸ್ ಮಾಡಿಲ್ಲ ಅಂತ ಆದರೆ ನಿಜವಾದ ಜೇನು ತುಪ್ಪ ಆದರೆ ಅದು ಅದು ಕೂಡ ಕೊಲೆಸ್ಟ್ರಾಲ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಮೂರನೆಯದು ತ್ರಿಫಲಾಚೂರ್ಣ ಚೂರ್ಣ ಇಲ್ಲಿ ಮಾತ್ರ ನೀವು ತ್ರಿಫಲಾ ಈ ರೀತಿ ಸಂಯೋಜನೆ ಮಾಡಿಕೊಂಡ್ರೆ ಒಳ್ಳೆಯದು ಮೂರು ಭಾಗ ಹರೀತಕಿ ಅಂದರೆ ಅಣಲೆಕಾಯಿ ಪುಡಿ ಎರಡು ಭಾಗ ನೆಲ್ಲಿಕಾಯಿಯ ಪುಡಿ ಒಂದು ಭಾಗ ತಾರೆಕಾಯಿ ಪುಡಿ ಅಂದರೆ ಸಂಸ್ಕೃತದಲ್ಲಿ ಹೇಳೋಾದರೆ ಮೂರು ಭಾಗ ಅಂದರೆ ಸುಮಾರು ಒಂದು ತೊಂಬತ್ತು ಗ್ರಾಮ್ ಅಂತ ಇಟ್ಕೊಳ್ಳಿ ತೊಂಬತ್ತು ಗ್ರಾಮ್ ಅಣಲೆಕಾಯಿ ಹರಿತಕ್ಕಿ ಚೂರ್ಣ ಅರವತ್ತು ಗ್ರಾಮ್ ಆಮಲಕ್ಕಿ ಚೂರ್ಣ ನೆಲ್ಲಿಕಾಯಿ ಇನ್ನು ಮೂವತ್ತು ಗ್ರಾಮ್ ಬಿಭೀತಕ್ಕಿ ಚೂರ್ಣ ಅಥವಾ ತಾರೆಕಾಯಿ ಇವು ಮೂರು ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವೇ ಮನೆಗೆ ತಂದು ಬೀಜ ತೆಗೆದು ಬೀಜವನ್ನು ಬಿಸಾಕಿ ಅಳತೆ ಮಾಡಿ ತೂಕ ಮಾಡಿ ಅದನ್ನು ಪುಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂತಾದರೆ ಆ ಥರ ಮಾಡುವಂಥ ಹತ್ರ ತೆಗೆದುಕೊಳ್ಬೋದು ಅದು ಆಗೋದಿಲ್ಲ ಅಂತಂದರೆ ಪುಡಿಗಳನ್ನು ತಂದು ರಂದಿಗೆಗಳಿಂದ ಅಂಗಡಿಯಿಂದ ಈ ಈ ಮೂರು ಪುಡಿಗಳನ್ನು ತಂದು ಈ ರೀತಿ ನಿಮಗೆ ಮನೆಯಲ್ಲಿ ತೂಕ ಮಾಡುವ ಮಷಿನ್ ಇರಬೇಕು ಅಂತಿಲ್ಲ ಒಂದು ಮೂರು ಲೋಟ ಚಿಕ್ಕ ಲೋಟದಲ್ಲಿ ಮೂರು ಲೋಟ ಅಣಲೆಕಾಯಿಯ ಪುಡಿ ಎರಡು ಲೋಟ ನೆಲ್ಲಿಕಾಯಿಯ ಪುಡಿ ಒಂದು ಲೋಟ ತಾರೆಕಾಯಿಯ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಒಂದು ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅದು ಆಗೋದಿಲ್ಲ ಅಂತಾದರೆ ತ್ರಿಫಲಾ ಚೂರ್ಣ ಸಿಗುತ್ತಲ್ಲ ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿರುವಂಥ ತ್ರಿಫಲಾ ಚೂರ್ಣ ಆದರೂ ಪರವಾಗಿಲ್ಲ ಅದನ್ನು ತಂದು ನಿತ್ಯ ಒಂದು ಚಮಚದಷ್ಟಾದರೂ ಸೇವನೆ ಮಾಡಬೇಕು ಯಾರಿಗೆ ಅದನ್ನು ತಗೊಂಡ್ರೆ ಮೋಷನ್ ಕ್ಲೀನಾಗಿ ಹೋಗಿ ಸ್ವಲ್ಪ ಸ್ವಲ್ಪ ಲೂಸಾಗಿ ಹೋಗಿಬಿಡುತ್ತೆ ಅನ್ನುವಂಥವರು ರಾತ್ರಿಯ ಸಮಯದಲ್ಲಿ ಮಲಗುವ ಮೊದಲು ಬಿಸಿ ನೀರಿಗೆ ಪುಡಿಯನ್ನು ಹಾಕ್ಕೊಂಡು ಕುಡಿಬಹುದು ಇಲ್ಲ ನನಗೆ ಬೊಜ್ಜು ಕಡಿಮೆ ಆಗಬೇಕು ನನಗೆ ಆ ಥರ ಯಾವುದೇ ರೀತಿಯ ಮೋಷನ್ ವಿಷಯದಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಆಗೋಲ್ಲ ಅನ್ನುವಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಲೋಟ ಕಾದಾರದ ನೀರಿಗೆ ಇದು ಒಂದು ಚಮಚ ಅಥವಾ ಒಂದು ಅರ್ಧ ಚಮಚ ಹಾಕಿ ಅದಕ್ಕೆ ಒಂದು ಚಮಚವೋ ಎರಡು ಚಮಚವೋ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು ಆದರೆ ಜೇನುತುಪ್ಪವನ್ನು ನೀವು ನಿಮಗೆ ಎಷ್ಟು ತೆಗೆದುಕೊಂಡ್ರೆ ಉಷ್ಣ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಸೇವನೆ ಮಾಡಿ ಮತ್ತು ನಿಮಗೆ ಶುಗರ್ ಇದ್ದರೆ ಅಂದರೆ ಡಯಾಬಿಟೀಸ್ ಇದ್ದರೆ ಆಗ ಜೇನುತುಪ್ಪದ ಸೇವನೆ ಬೇಡ ಇಲ್ಲದೆ ಹೋದರೆ ಈ ರೀತಿ ತೆಗೆದುಕೊಂಡರೆ ನಿಮ್ಮ ವೇಟ್ ರಿಡಕ್ಷನ್ಗೂ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ಇಲ್ಲಿ ತ್ರಿಫಲಾ ಚೂರ್ಣದ ವಿಶೇಷತೆ ಏನು ಅಂತಂದರೆ ತ್ರಿಫಲ ಸ್ರೋತಸ್ಸನ್ನು ಶೋ ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ಇಡೀ ದೇಹವನ್ನು ಶುದ್ಧ ಮಾಡುತ್ತೆ ಅಂದರೆ ಚಾನೆಲ್ಸಲ್ಲಿ ಇರುವಂಥ ಬ್ಲಾಕೇಜನ್ನು ತೆಗೀತದೆ ಇದರಲ್ಲಿ ವಿಶೇಷವಾಗಿ ಹರಿತಕ್ಕಿ ಅಣಲೆಕಾಯಿಗೆ ಗುಣ ಇದೆ ಹಾಗಾಗಿ ನಾನು ಅಣಲೆಕಾಯಿ ಹೆಚ್ಚು ನೆಲ್ಲಿಕಾಯಿ ಮತ್ತು ತಲೆಕಾಯಿ ಕಡಿಮೆ ಆ ಆ ರೀತಿಯ ತ್ರಿಫಲ ಚೂರ್ಣವನ್ನು ಇಲ್ಲಿ ಹೇಳಲಿಕ್ಕೆ ಆ ಕಾರಣ ನಾನು ಕೂಡ ನನ್ನ ಪೇಷೆಂಟ್ಸಿಗೆ ಆ ರೀತಿಯ ತ್ರಿಫಲಾಚೂರ್ಣ ಅದಕ್ಕೆ ನಾನು ಫಲತ್ರಿಕ ಚೂರ್ಣ ಅಂತ ಕರಿತೇನೆ ಅದನ್ನು ಕೊಡ್ತೇನೆ ಆಗ ಅವರಿಗೆ ಇಂಥ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಮೋಷನ್ ಈಸಿಯಾಗಿ ಪಾಸಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅದಕ್ಕೆ ಅಣಲೇಕಾಯಿಗೆ ಮಾತೆ ಅಂದರೆ ತಾಯಿ ಅಂತ ಹೇಳೋದು ಕದಾಚಿತ್ ಕುಪ್ಪ ಮಾತಾ ನ ಕುಪ್ಪೇತಿ ಹರೀತಕಿ ಅಂತ ಹೇಳ್ತಾರೆ ಕೆಲವೊಮ್ಮೆ ತಾಯಿಗೆ ಕೂಡ ಸಿಟ್ಟು ಬರುತ್ತೆ ಆದರೆ ಅಣಲೆಕಾಯಿಗೆ ಸಿಟ್ಟು ಬರೋಲ್ಲ ಅಂತ ಸರ್ವ ದೋಷ ದೋ ರೋಗ ನಿವಾರಕ ಅಂತ ಕೂಡ ಹೇಳ್ತಾರೆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವ ಕೆಪ್ಯಾಸಿಟಿ ಅದಕ್ಕೆ ಇದೆ ಅಂತ ಆದರೆ ಯಾರಿಗೆ ಬಾಡಿಯಲ್ಲಿ ಅತಿಯಾದ ಡ್ರೈನೆಸ್ ಇದೆ ಮತ್ತು ತುಂಬ ಆಗಿದ್ದಾರೆ ವೀಕ್ ಆಗಿದ್ದಾರೆ ಅಂತ ಹೇಳ್ತೀವಲ್ಲ ಅನ್ನುವಂಥವ್ರು ತ್ರಿಫಲ ಚೂರ್ಣವನ್ನು ಸೇವನೆ ಮಾಡುವಾಗ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ನೀವು ಸೇವನೆ ಮಾಡಲೇಬೇಡಿ ಅಂತ ನಾನು ಹೇಳಲ್ಲ ಕೊನೆಯಲ್ಲಿ ನಾನು ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿದ್ದೆ ನಿಮ್ಮ ಸಹಾಯ ಇದ್ದರೆ ಖಂಡಿತ ಆಗತ್ತೆ ನಾನು ಕೆಲವು ಪೇಷಂಟ್ಸ್ಗಳಿಗೆ ಸಕ್ಸಸ್ ಕೂಡ ನನಗೆ ಸಿಕ್ಕಿದೆ ಆದರೆ ಬಹಳಷ್ಟು ಜನ ಇದಕ್ಕೆ ಒಪ್ಪಿಕೊಳ್ಳಲ್ಲ ಯಾಕೆ ಅಂತ ಹೇಳ್ತೇನೆ ನಿಮ್ಗೆ ಅರ್ಥ ಆಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ನಾನು ಅವರಿಗೆ ಹೇಳೋದೇನು ಅಂತಂದರೆ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲ ಎಣ್ಣೆಗಳ ಬದಲಿಗೆ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿ ನೋಡಿ ಅಂತ ಮೊದಲನೇದಾಗಿ ರೀಫೈಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಬಿಟ್ಟು ಅದರ ಒಂದು ಒಳ್ಳೆಯ ಎಣ್ಣೆಗಳ ಎಣ್ಣೆಯನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ ಬಟ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಬೇಕು ಅಂತ ಆಗ ಬೇರೆ ಎಣ್ಣೆಗಳ ಬದಲಿಗೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆ ಕುಸುಬೆ ಎಣ್ಣೆ ಎಲ್ಲವೂ ಒಣ್ಣೆ ಒಳ್ಳೆಯವೇ ಆದರೆ ಅವುಗಳ ಬದಲಿಗೆ ಎಳ್ಳೆಣ್ಣೆಯನ್ನು ಬಳಕೆ ಮಾಡಬಹುದಾ ಇಡೀ ದಿನ ಯಾವುದೇ ಕೆಲಸಕ್ಕಾದರೂ ಎಳ್ಳೆಣ್ಣೆಯನ್ನೇ ಯೂ ಬಳಕೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತಾ ಅಡುಗೆಯಲ್ಲಿ ಕರೆಯೋದಕ್ಕಿರಲಿ ಯಾವುದಕ್ಕೆ ಇರಲಿ ಅದನ್ನು ಯೂಸ್ ಮಾಡಿ ಅಂತ ಆದರೆ ಈ ರುಚಿಯ ಕಾರಣದಿಂದಾಗಿ ಬಹಳಷ್ಟು ಜನ ಅದನ್ನು ಮಾಡಲಿಕ್ಕೆ ಒಪ್ಕೊಳ್ಳಲ್ಲ ಅವರಿಗೆ ಆಸೆ ಇದ್ದರೂ ಮನೆಯಲ್ಲಿ ಯಾರೂ ಮತ್ತಾರೂ ಅದನ್ನು ಅವಕಾಶ ಕೊಡಲ್ಲ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಅದನ್ನು ಬಳಕೆ ಮಾಡಲಿಕ್ಕೆ ಇಷ್ಟ ಇದೆ ಅಂತಾದರೆ ನೀವು ನನಗೊಂದು ಸಹಾಯ ಮಾಡಬೇಕು ಇಡೀ ಮನೆಯಲ್ಲಿ ಎಲ್ಲರದ್ದು ನೀವು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಬೇಕು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡ್ಕೊಂಡಾದ ನಂತರ ನಿಮ್ಮ ಎಣ್ಣೆಯನ್ನು ಚೇಂಜ್ ಮಾಡಬೇಕು ಎಳ್ಳೆಣ್ಣೆಯೇ ನೀವು ಶಿಫ್ಟ್ ಆಗಬೇಕು ಎಳ್ಳೆಣ್ಣೆಯನ್ನು ನೀವು ನಲವತ್ತೈದು ದಿವಸ ಬಳಕೆ ಮಾಡಿ ಆದ ನಂತರ ಮತ್ತೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಬೇಕು ಆಗ ರಿಸಲ್ಟ್ ಏನು ಬಂತು ಅಂತ ನನಗೆ ಹೇಳಬೇಕು ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ನೈನ್ ತ್ರೀ ನೈನ್ ಟು ಸಿಕ್ಸ್ ಒನ್ ಈ ನಂಬರಿಗೆ ನಿಮ್ದು ಎರಡೂ ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಹಾಕಿ ಆದರೆ ನಿಮ್ಮ ದಿನಚರಿಯಲ್ಲಿ ಬೇರೆ ಯಾವ ಬದಲಾವಣೆಯನ್ನು ಮಾಡಬೇಡಿ ನೀವು ಇಲ್ಲಿಯವರೆಗೆ ಯಾವ ಥರ ದಿನಚರಿ ಯಾವ ಥರ ಆಹಾರ ಎಲ್ಲ ಯಾವ ಥರ ಮಾಡ್ಕೊಂಡು ಬಂದಿದ್ದೀರೋ ಅದನ್ನೇ ಮುಂದುವರಿಸಿ ಬಟ್ ಇದು ಒಂದು ಚೇಂಜ್ ಮಾತ್ರ ಮಾಡಿ ಆಗ ನಮಗೆ ನಿಜವಾಗಲೂ ಗೊತ್ತಾಗುತ್ತೆ ಎಳ್ಳೆಣ್ಣೆಯಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ನನಗೂ ಆಗ ಒಂದು ಕೇವಲ ಆಯುರ್ವೇದ ಗ್ರಂಥಗಳಲ್ಲಿ ಎಳ್ಳೆಣ್ಣೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವುದಕ್ಕೆ ಹಿಂದಿರುವ ಕಾರಣ ನಾನು ಪುಸ್ತಕ ನೋಡ್ಕೊಂಡು ಹೇಳ್ತೇನೆ ಆದರೆ ಲೈವ್ ಎಕ್ಸಾಂಪಲ್ಸ್ ಸಿಗೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಯಾಕೆಂದರೆ ಯಾರೂ ಎಳ್ಳೆಣ್ಣೆಯನ್ನು ಅಡುಗೆಯಲ್ಲಿ ಬಳಕೆ ಮಾಡಲ್ಲ ಅವರು ಎಲ್ಲ ವಿಷಯಗಳಲ್ಲೂ ಎಳ್ಳೆಣ್ಣೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾವು ಇದನ್ನೊಂದನ್ನು ಯಾಕೆ ಮಾಡಿ ನೋಡಬಾರ್ದು ಅಂತ ನೀವು ನಿಮಗೆ ಸಾಧ್ಯ ಇದೆ ಅಂದರೆ ಮಾಡಿ ನೋಡಿ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಡಾಕ್ಟರ್ ಕೊಟ್ಟಿರೋ ಯಾವ ಮೆಡಿಸಿನನ್ನು ಅನ್ನು ಬಿಡಬೇಡಿ ಮತ್ತು ನಿಮ್ಮ ಮನೆಯಲ್ಲಿ ಉಳಿದಿರೋ ಇರುವಂಥ ಬೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಷಯ ಜಗಳ ಆಡಬೇಡಿ ಇಲ್ಲ ಎಳ್ಳೆಣ್ಣೆ ಒಳ್ಳೆಯದು ನೀನು ನಿಮ್ಮ ನೀವು ಊಟ ಮಾಡಿಬಿಡಿ ನಾನು ಎಳ್ಳೆಣ್ಣೆಯನ್ನೇ ಬಳಕೆ ಮಾಡಬೇಕು ನಾವು ಅಂತ ಅವ್ರ ಮೇಲೆ ಒತ್ತಾಯ ಮಾಡಬೇಡಿ ಎಲ್ಲರಿಗೂ ಖುಷಿ ಇದ್ದರೆ ಇದೊಂದು ಪ್ರಯೋಗ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯ ಸಿಗ್ತೇನೆ ಧನ್ಯವಾದ